ಸ್ವಲ್ಪ ಜಾಸ್ತಿ ಕೊಟ್ಟಿದ್ರು ಎಡಿಎಂಕೆಗೌರು, ಎಡಿಎಂಕೆ ಬಿಜೆಪಿಗೆ ಜಾಸ್ತಿ ಕೊಟ್ಟಿದ್ರು, ಅದನ್ನು ಧೂಳಿಪಟ ಮಾಡಿ ಆಚೆ ಬರ್ತಾ ಇದ್ದಾರೆ ಡಿಎಂಕೆನವರು. 35ರಲ್ಲಿ ಲೀಡ್ ಕೊಟ್ಟೋಗಿದ್ದಾರೆ. ಆ ತಾರೀಕಿದ್ರೆ ಅಲ್ಲಿ ಗೌರ್ಮೆಂಟ್ಗೂ ಸಮಸ್ಯೆ ಇದೆ, ಯಾಕಂದ್ರೆ ಅಲ್ಲಿ 15 ಸೀಟು ಡಿಎಂಕೆ ಗೆದ್ರೆ ಉಪಚುನಾವಣೆಯಲ್ಲಿ ಅಸೆಂಬ್ಲಿನಲ್ಲಿ ಡಿಎಂಕೆ ಹೌದಿದೆ. ಒಡಿಶಾ 9-10 ಈಗಾಗಲೇ ಹೇಳಿದ್ದೀನಿ, ಪಶ್ಚಿಮ ಬಂಗಾಳ 16-25. ದ ಬಿಗ್ಗೆಸ್ಟ್ ಶಾಕ್ ಆಫ್ ದಿಸ್ ಎಲೆಕ್ಷನ್ ಅಂತಂದ್ರೆ ಇಬ್ಬರಿಗೆ, ನನ್ನ ಲೆಕ್ಕಾಚಾರ 3 ಜನಕ್ಕೆ ಆಕ್ಚುಲಿ ಹೇಳಬೇಕು ಅಂದ್ರೆ, ಸ್ವಾರ್ಥಿಯಾಗಿ ಕರ್ನಾಟಕದ ಕಡೆ ಬರೋದಾದ್ರೆ ಇದು ಬಿಗ್ಗೆಸ್ಟ್ ಶಾಕ್ ಇವ್ರ ಇಬ್ಬರಿಗೂ ರಾಷ್ಟ್ರ ಪಕ್ಷಗಳಿಗೆ. ಬಿಗ್ಗೆಸ್ಟ್ ಕ್ಯಾಶುಯಾಲಿಟಿ ಇಸ್ ದೇವೇಗೌಡ, ದೇವೇಗೌಡರು ಅಂಡ್ ಕಾಂಗ್ರೆಸ್ ಬೋತ್. ಕಾಂಗ್ರೆಸ್ ಕ್ಯಾಶುಯಾಲಿಟಿನೇ ಇದ್ರಲ್ಲಿ, ಇಬ್ರು ಕ್ಯಾಶುಯಾಲಿಟಿಗಳಿಗೆ. ಹಾಗಾಗಿ ಸಮಾನ ದುಃಖಿಗಳಾಗಿ ಸರಿಯಾಗಾರು ಇರ್ತಾರ, ಇನ್ನೂ ಬಡದಾಡ್ಕತಾರ ಗೊತ್ತಿಲ್ಲ. ಏನು ಒಂದೊಂದು ಟೈಮಿಂಗ್ ಆಗುತ್ತೆ ಅನ್ನೋದಕ್ಕೆ ಬಹಳ ದೊಡ್ಡ ವ್ಯಾಖ್ಯಾನ ಕೊಡೋದು. ಅಲ್ಲ ಶಿವರಾಮೇಗೌಡರಿಗಿಂತ ಎಷ್ಟು ಆಗಿವೆ ಮಾತಾಡಿಸಿಲ್ಲ ಅಂತ ಅವರೇ ಒಂದು ಇದು ಕೊಟ್ಟಿದ್ದಾರೆ. ಸಾರಿ ಶಿವರಾಮೇಗೌಡರಿಗಿಂತ ಎಷ್ಟು ಆಗಿದೆ. ಹಾಗಾಗಿ ಇಂಡಿವಿಜುವಲಿ ಆಗೋದು ಬೇರೆ, ಪಕ್ಷಗಳಿಗಾಗೋದು ಬೇರೆ. ಪಕ್ಷಗಳಿಗಾದಾಗ ಪಾಠ ಕಲಿಯೋದು ಬೇರೆ, ಕಲಿದೇ ಇರೋದು ಬೇರೆ, ಎರಡು ಬೇರೆ ಬೇರೆ. ದಟ್ ಇಸ್ ದ ಪ್ರಾಬ್ಲಮ್ ವಿತ್ ಮೆನಿ ಪಾರ್ಟೀಸ್. ಅಂದರೆ ಕಲ್ತಿಲ್ಲ ಅಂತ ನಿಮ್ಮ ಪಕ್ಷನೂ ಹೌದು ಕಾಂಗ್ರೆಸ್ಸು ಹೌದು, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಕಲ್ತಿಲ್ಲ. ನಿಮಗೆ ಗೊತ್ತಿತ್ತು ಬಡದಾಡ್ಕೊಳ್ಳೋವಾಗಲೇನೇನೆ ಈ ಬಡದಾಡ್ಕೊಳ್ಳೋದ್ರ ಎಫೆಕ್ಟ್ ಏನು ಜನರ ಮೇಲೆ ಅಂತ ಗೊತ್ತಿದ್ದು ಗೊತ್ತಿದ್ದು ಬರ್ತಾರೆ. ಕೆಲವು ಸರಿ ಸುಯಿಸೈಡ್ ಆಗಲೇಬೇಕು ಅಂತ ತೀರ್ಮಾನ ಮಾಡಿದ್ರೆ ಏನು ಮಾಡೋಣ ನಾವು, ಯಾರೇನು ಮಾಡೋಕ್ಕಾಗತ್ತೆ. ಏನೋ ದಟ್ಸ್ ಓಕೆ, ಐ ವಿಲ್ ಕಮ್ ಟು ಯುವರ್ ಫಸ್ಟ್ ರೆಸ್ಪಾನ್ಸ್ಗೆ. ದೇವೇಗೌಡರಿಗೆ 20,000 ಮತಗಳ ಹಿನ್ನಡೆ ಆಗಿದೆ ಈಗ, ಅದು ಆ ಲೆವೆಲ್ಗೆ ಹೋಗಿದ್ರೆ ನಿಮ್ಮ ಅನುಭವದಲ್ಲಿ ಹೇಳಿ ಶಿವರಾಮೇಗೌಡರು, 20,000 ಮತ ವೈಪೌಟ್ ಆಗತ್ತಾ? ಇಲ್ಲ, ಇನ್ನ ಬಹಳ ಓಟ್ಸ್ ಇದೆ ಕೌಂಟ್ ಮಾಡ್ತಕ್ಕಂಥದ್ದು. ಈಗಲೇ ಒಂದು ಅಂತಿಮ ತೀರ್ಮಾನ ಬರಕ್ಕಾಗುತ್ತೆ. ಅಲ್ಲ, 20,000 ಮತ ಒಡೆದಾಕ್ಬೋದಾ? ಲೋಕಸಭಾ ಚುನಾವಣೆಯಲ್ಲಿ ನಾಟ್ ಎ ಬಿಗ್ ಇಶ್ಯೂ. ನಾಳೆ ನಾಟ್ ಎ ಬಿಗ್ ಇಶ್ಯೂ. ಯಾಕೆಂದ್ರೆ ಒಂದೊಂದು ತಾಲೂಕಿನಲ್ಲಿ ಏರ್ತದೆ, ಒಂದೊಂದು ತಾಲೂಕಿನಲ್ಲಿ ಇಳಿಯುತ್ತೆ. ಈಗ ಉದಾಹರಣೆಗೆ ತುರುವೇಕೆರೆ ತಾಲೂಕು ಸರಿಯಾಗಿ ತಗೊಂಡಿಲ್ಲ ಅಂತ ಇಟ್ಕೊಳ್ಳಿ, ತುರುವೇಕೆರೆಯಲ್ಲಿ ನಾವು ಸ್ವೀಪ್ ಮಾಡಿದ್ದೀವಿ. ಅದೇ ರೀತಿ ನೀವು ತಿಪ್ಟೂರಿನಲ್ಲಿ ನಮ್ದು ಸ್ವೀಪ್ ಇಲ್ಲ, ಹೌದು, ಚಿಕ್ಕನಾಯಕನಹಳ್ಳಿನಲ್ಲಿ ಇಲ್ಲ, ಚಿಕ್ಕನಾಯಕನಹಳ್ಳಿನಲ್ಲಿ ಇಲ್ಲ. ಅದೇ ರೀತಿ ಗುಬ್ಬಿನಲ್ಲೂ ನಮಗೆ ಚೆನ್ನಾಗಿದೆ, ಮಧುಗಿರಿನಲ್ಲಿ ಅಷ್ಟು ಸ್ವಲ್ಪ ಡಿವೈಡ್ ಆಗಿದೆ, ಕೊರಟಗೆರೆನಲ್ಲಿ ನಮಗೆ ಚೆನ್ನಾಗಿದೆ. ಈ ಥರ ಒಂದೊಂದು ಏರಿಯಾ ಒಂದೊಂದು ಸರಿ ಹೋದಾಗ 20,000 ಸಹಿತ ನಾವು ತುಡಿತಕ್ಕಂಥ ಅವಕಾಶಗಳಿದ್ದಾವೆ ಪಾರ್ಲಿಮೆಂಟ್. ರಂಗಜ್ ಗೌಡ್ರು ಹೇಳ್ತಾ ಇದ್ರು ಮಧುಗಿರಿ ಹಿಂದೆ ಕೂಡ ಅವರ ಭದ್ರಕೋಟೆ, ಈಗಲೂ ಅಲ್ಲಿ JDS ಶಾಸಕರಿದ್ದಾರೆ. ಮತ್ತೆ ತಾವ್ ಹೇಳ್ತಾ ಇದ್ರಿ ಡ್ಯುಯಲ್ ಮನಸ್ಥಿತಿ. ಮೊನ್ನೆ ತಾನೇ ಪ್ರಾದೇಶಿಕ ಪಕ್ಷಗಳಿಗೆ ಓಟ್ ಕೊಟ್ಟಂತ ಮತದಾರ ಲೋಕಸಭೆ ಬಂದ ತಕ್ಷಣ ಮೋದಿಯವರ ಪರವಾಗಿ ಅವರ ಒಲವನ್ನ ಚೇಂಜ್ ಮಾಡ್ಕೊಡೋದ್ರ ಬಗ್ಗೆ ತಾವು ಅನಲೈಸ್ ಮಾಡಿದ್ರಿ. ಇದು ತುಮಕೂರಿನಲ್ಲೂ ಅನ್ವಯ ಆಗತ್ತೆ ಅನ್ನೋದನ್ನ ನಾವು ಗ್ರಹಿಸಬಹುದು. ನಾನು ಆಗಿರಲ್ಲ ಅಂತ ಹೇಳಲ್ಲ, ಆಗಿರಬಹುದು ಅವರ ಭದ್ರಕೋಟೆಯಲ್ಲಿ. ನಾನು ಹೇಳ್ತಿರೋದು